ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ತಮಿಳುನಾಡಿನ ರಾಜಕಾರಣಿಯೊಬ್ಬ ನೀಡಿದ ಬೇಜವಾಬ್ದಾರಿಯುತವಾದಂಥ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಬಹಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ, ಬಹಳಷ್ಟು ಅಸಮಾಧಾನವನ್ನು ಕೂಡ ಹುಟ್ಟುಹಾಕಿದೆ. ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಎಂ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಅಥವಾ ಕರೋನಾದಂತೆ ಇದು ಸಂಪೂರ್ಣ ನಿರ್ನಾಮವಾಗಬೇಕು ಹೇಳುವಂಥ ಮಾತುಗಳನ್ನು ಆಡಿದರು. ಉದಯನಿಧಿ ಸ್ಟಾಲಿನ್ ಅವರು ಬರೀ ರಾಜಕಾರಣಿ ಮಾತ್ರ ಅಲ್ಲ, ಅವರು ತಮಿಳುನಾಡಿನ ಒಬ್ಬ ಮಂತ್ರಿ ಕೂಡ ಹೌದು. ಇಂಥವರ ಬಾಯಿಯಿಂದ ಇಂತಹ ಮಾತುಗಳು ಬಂದಾಗ ಇಡೀ ಒಂದು ಸಮುದಾಯಕ್ಕೆ ಬಹಳಷ್ಟು ನೋವಾಗುವಂಥ ಒಂದು ಪ್ರಕರಣ ಇವತ್ತು ನಡೆದಿದೆ. ಒಬ್ಬ ರಾಜ್ಯವನ್ನು ನಡೆಸುವಂಥ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳು ಎಲ್ಲರನ್ನೂ ಸಮಭಾವದಿಂದ ಸಮಚಿತ್ತದಿಂದ ಮುನ್ನಡೆಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದು ಈ ಥರದ ಒಂದು ಹೇಳಿಕೆಗಳಿಂದ ಜನರಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸುವಂಥ ಒಂದು ಲಕ್ಷಣ ನಮಗೆ ಕಾಣ್ತಾ ಇದೆ. ರಾಜಕೀಯ ವ್ಯಕ್ತಿಗಳು ಮಾತನಾಡುವಾಗ ಸಂಯಮವನ್ನು ಇಟ್ಟುಕೊಳ್ಬೇಕು, ಇನ್ನೊಬ್ಬರನ್ನು ನೋಯಿಸಬಾರದು. ಅದು ಭಾರತ ಸನಾತನ ಧರ್ಮದ ಒಂದು ಮೂಲವಾಗಿರುವ ಸಂದರ್ಭದಲ್ಲಿ ಸನಾತನ ಧರ್ಮದ ಬಗ್ಗೆ ಇಂತಹ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಸರ್ವತಾ ಸಾಧುವಲ್ಲ. ಇಷ್ಟಾದರೂ ಕೂಡ ಉದಯನಿಧಿ ಸ್ಟಾಲಿನ್ ಅವರ ಅಜ್ಜ ಕರುಣಾನಿಧಿಯವರು ತಮ್ಮ ಮಗನಾದ ಸ್ಟಾಲಿನಿಗೆ ಜಗತ್ತಿನ ಅತಿ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬ ಎಂದು ಗುರುತಿಸಲ್ಪಟ್ಟಂತಹ ರಷ್ಯಾದ ಕಮ್ಯುನಿಸ್ಟ್ ಸರ್ವಾಧಿಕಾರಿ ಜೋಸೆಫ್ ಸ್ಟಾಲಿನ್ನ ಹೆಸರನ್ನು ಯಾಕೆ ಇಟ್ಟರು ಅಂತ ಹೇಳೋದು ಭಾಳ ಆಶ್ಚರ್ಯವನ್ನು ತರ್ತದೆ. ಕರುಣಾನಿಧಿಯವರ ಮಗ ಹುಟ್ಟಿ 4 ದಿವಸ ಆ ಸಂದರ್ಭದಲ್ಲಿ ಜೋಸೆಫ್ ಸ್ಟಾಲಿನ್ ಮರಣಿಸಿದನಂತೆ. ಆ ಜೋಸೆಫ್ ಸ್ಟಾಲಿನ್ನ ನೆನಪಿಗೋಸ್ಕರ ತನ್ನ ಮಗನಿಗೆ ಸ್ಟಾಲಿನ್ ಅಂತ ಹೆಸರನ್ನು ಕರುಣಾನಿಧಿಯವರು ಕೊಟ್ಟರು. ಸ್ಟಾಲಿನ್ ಆದರೂ ಕೂಡ ಎಂಥ ವ್ಯಕ್ತಿ, ಆತ ಮಾಡಿದಂತಹ ನರಮೇಧಕ್ಕೆ ಮಿತಿ ಇದೆಯೇ? ಜೋಸೆಫ್ ಸ್ಟಾಲಿನ್ ರಷ್ಯಾವನ್ನು 1923 1953 ಅಂದರೆ 30 ವರ್ಷಗಳ ಕಾಲ ಆಳಿದ. ಇವನು ಒಂದು ಕಾನೂನನ್ನು ತರ್ತಾನೆ, ಕಲೆಕ್ಟಿವೈಸೇಷನ್ ಅಂತ. ಕಲೆಕ್ಟಿವೈಸೇಷನ್ ಅಂತಂದರೆ ಇಡೀ ಸೋವಿಯತ್ ರಷ್ಯಾದ ಎಲ್ಲ ರೈತರ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ಒಗ್ಗೂಡಿಸ್ತದೆ, ಆ ಭೂಮಿಯನ್ನು ಒಗ್ಗೂಡಿಸ್ತದೆ. ಸಾಧಾರಣ 2.5 ಕೋಟಿ ರೈತರ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ಆ 2.5 ಕೋಟಿ ರೈತರನ್ನು ಈ ಕೃಷಿ ಭೂಮಿಯಲ್ಲಿ ಬಲವಂತವಾಗಿ ದುಡಿಸ್ತದೆ ಸ್ಟಾಲಿನ್ ಸರ್ಕಾರ. ಈ ಸಂದರ್ಭದಲ್ಲಿ ನಡೆದಂಥ ಹಿಂಸೆ ಮತ್ತು ಇವರ ಮೇಲೆ ನಡೆದಂಥ ದೌರ್ಜನ್ಯ, ದುಡಿಯಲು ಒಪ್ಪದವರ ಮೇಲೆ ಸರ್ಕಾರ ಮಾಡಿದಂಥ ದಂಡನೆಗಳು, ಮರಣದಂಡನೆಯಂಥ ಕ್ರೂರ ಶಿಕ್ಷೆಗಳ ಪರಿಣಾಮವಾಗಿ ಸುಮಾರು 1.45 ಕೋಟಿ ರೈತರು ಸಾವಿಗೀಡಾಗ್ತಾರೆ. ಇದರ ಪರಿಣಾಮವಾಗಿ ರಷ್ಯಾದಲ್ಲಿಯ ಕೃಷಿ ಉತ್ಪನ್ನದ ಪ್ರಮಾಣದಲ್ಲಿ 25% ಕಡಿತಾಗಿ ಹೋಗ್ತದಂತೆ. ಜೋಸೆಫ್ ಸ್ಟಾಲಿನ್ನ ಅತಿ ಕ್ರೂರವಾದ ಈ ಕಲೆಕ್ಟಿವೈಸೇಷನ್ ಪ್ರೊಸೆಸ್ಸಿನಿಂದಾಗಿ 1.45 ಕೋಟಿ ರೈತರು ಸತ್ತು ಹೋದರು, ಅಮಾನುಷವಾಗಿ ಜೀವ ಕಳೆದುಕೊಂಡರು. ಇದು ಒಂದು ಜೋಸೆಫ್ ಸ್ಟಾಲಿನ್ನ ಕ್ರೌರ್ಯಕ್ಕೆ ಉದಾಹರಣೆ. ಇಂಥದ್ದು ಅನೇಕ ಉದಾಹರಣೆಗಳು ಸಿಗ್ತದೆ. ಜೋಸೆಫ್ ಸ್ಟಾಲಿನ್ಗೆ ಕಲ್ಟಿವೈಸೇಷನಲ್ಲಿ ಆದಂಥ ಹಿಂಸಾರ ಮತ್ತು ಸಾವುಗಳು ಕೂಡ ತೃಪ್ತಿ ಕೊಡಲಿಲ್ಲ. ಕೊನೆಗೆ ಅವನಿಗೆ ಅಧಿಕಾರದ ಅಭದ್ರತೆ ಕಾಡಲಿಕ್ಕೆ ಶುರುವಾಯಿತು. 1933 ಆತ ಒಂದು ಕಾರ್ಯಾಚರಣೆ ಕೈಗೊಳ್ತಾನೆ, ಅದು ಗ್ರೇಟ್ ಪರ್ಜ್ ಅಂತ. ಯಾಕೆಂದರೆ ಕಮ್ಯುನಿಸ್ಟ್ ಬೆಂಬಲಿಗರಲ್ಲಿಯೇ ಸೈದ್ಧಾಂತಿಕ ಬದ್ಧತೆಯ ಕೊರತೆ ಇದೆ ಅಂತ ಹೇಳಿ ಭಾವಿಸಿ ಅವರನ್ನು ಪುನಃ ಮರುಶಿಕ್ಷಣಕ್ಕೋಸ್ಕರ ಗ್ರೇಟ್ ಪರ್ಜ್ ಅಂತ ಹೇಳುವಂಥ ಒಂದು ಕಾರ್ಯಾಚರಣೆಯಲ್ಲಿ ಅವರನ್ನು ಪುನಃ ಗುಲಾಲ್ ಹೇಳುವಂಥ ಒಂದು ಜೈಲುಗಳಿಗೆ ಸಾಗಿಸ್ತಾನೆ. ಇದರ ಪರಿಣಾಮವಾಗಿ ಸಾಧಾರಣ 12 ಲಕ್ಷದಷ್ಟು ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು, ವಿಜ್ಞಾನಿಗಳು, ಚಿಂತಕರು ಇವರನ್ನೆಲ್ಲ ಗುಲಾಲ್ಗಳಿಗೆ ಕಳಿಸ್ತಾನೆ. ಅಲ್ಲಿಯ ಹಿಂಸಾಚಾರಗಳಿಗೆ, ಅಲ್ಲಿಯ ಕ್ರೌರ್ಯಕ್ಕೆ ಸುಮಾರು 6 ಲಕ್ಷ ಜನ ರಷ್ಯಂದರು ಸಾವಿಗೀಡಾಗ್ತಾರೆ. ಒಟ್ಟಿನಲ್ಲಿ ನಾವು ಹೇಳೋದಿದ್ರೆ ಜೋಸೆಫ್ ಸ್ಟಾಲಿನ್ ತನ್ನ ಅಧಿಕಾರಕ್ಕೋಸ್ಕರ ಕಮ್ಯುನಿಸಮಿನ ಜಾರಿಗೋಸ್ಕರ ಜೀವನವಿಡೀ ಮಾಡಿದ್ದು ರಕ್ತಪಾತ. ಇಂಥ ವ್ಯಕ್ತಿಯನ್ನು ಆದರ್ಶವಾಗಿಟ್ಕೊಂಡು ಕರುಣಾನಿಧಿಯವರು ತಮ್ಮ ಮಗನಿಗೆ ಹೇಗೆ ಸ್ಟಾಲಿನ್ ಅಂತ ಹೆಸರು ಇಟ್ಟರು ಅಂತ ಹೇಳೋದು ಭಾಳ ಒಂದು ಆಶ್ಚರ್ಯಕರವಾದ ವಿಚಾರವಾಗಿದೆ. ಬಹುಶಃ ಉದಯನಿಧಿಯವರ ಹೆಸರಿನ ಜೊತೆಗೆ ಸ್ಟಾಲಿನ್ ಅಂತ ಹೇಳುವಂಥ ಹೆಸರು ಇರುವ ಕಾರಣವೇ ಬಹುಶಃ ಅವರಲ್ಲಿ ಆ ಸನಾತನ ಧರ್ಮವನ್ನು ನಿರ್ನಾಮ ಮಾಡಬೇಕು ಅಂತ ಹೇಳುವ ಮಾತುಗಳು ಬಂತೋ ಏನೋ. ಯಾಕೆಂತಂದರೆ ಎಷ್ಟೋ ಸಲ ನಾವು ನಂಬಿಕೊಂಡಿರುವಂಥ ಆದರ್ಶಗಳನ್ನೇ ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು. ಸ್ಟಾಲಿನ್ನ ಜೋಸೆಫ್ ಸ್ಟಾಲಿನ್ನ ಆದರ್ಶವನ್ನು ಇವರು ಪರಿಪಾಲನೆ ಮಾಡುವ ದೃಷ್ಟಿಯಲ್ಲಿ ಇವರು ಇಂತಹ ಒಂದು ಮಾತುಗಳನ್ನು ಆಡಿದ್ದಾರೋ ಹೇಳುವುದನ್ನು ಅವರೇ ನಮಗೆ ಉತ್ತರಿಸಬೇಕಷ್ಟೆ. ಆದರೆ ಒಟ್ಟಿನಲ್ಲಿ ಇಂತಹ ಮಾತುಗಳು ಅವರಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಿಗೆ ಯೋಗ್ಯವಾದ ಮಾತುಗಳಲ್ಲ. ಯಾಕೆಂದರೆ ಅವರು ಎಲ್ಲರನ್ನೂ ಸಮಭಾವದಿಂದ ಕಾಡಬೇಕು. ತಮಿಳುನಾಡು ಅಂತ ಹೇಳಿದರೆ ದೇವಸ್ಥಾನಗಳ ರಾಜ್ಯ, 40,000ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಅಲ್ಲಿವೆ, ಸರ್ಕಾರದ ಆಡಳಿತದಲ್ಲಿದೆ. ಈ ಎಲ್ಲ ದೇವಸ್ಥಾನಗಳ ಆದಾಯ ಕೂಡ ಸರ್ಕಾರಕ್ಕೆ ಬರುವಂಥದ್ದು. ಈ ನೆಲೆಯಲ್ಲಿ ಅವರು ಸನಾತನ ಧರ್ಮವನ್ನು ಹೀಗಳಿಯುವಂಥದ್ದು, ಹಿಂದೂ ಧರ್ಮವನ್ನು ಹೀಗಳಿಯುವಂಥದ್ದು ಸರ್ವಥಾ ಸಾಧುವಲ್ಲ ಹೇಳೋದು ನಮ್ಮ ಅಭಿಪ್ರಾಯ.